ಅವ್ರು ಯಾರ ಕೌಂಟ್ ಈ ಜಾಗ. ಹಲೋ, ನಿಮ್ಮ ಅಕ್ಕನ ಹತ್ರ ಮಾತಾಡಿದ ಮೇಲೆ ಸೀರಿಯಸ್ನೆಸ್ ಬಂತು ಅಂತ ಕಾಣತ್ತೆ. ನೋಡಮ್ಮ, ನೀನು ತುಂಬ ಒಳ್ಳೆ ಹುಡುಗಿ. ನಾನು ಕೇಳಿದ ಒಂದು ಕೋಟಿನ ತಂದು ಕೊಟ್ರೆ ನಿನ್ನ ಒಳ್ಳೆತನ ಉಳಿಯುತ್ತೆ. ಹಿಂದೆ ಹೋದರೆ ನಿಮ್ಮ ಅಕ್ಕನ ಆತ್ಮ ಪರಮಾತ್ಮನ ಪಾದ ಸೇರುತ್ತೆ. ಹಲೋ ಹಲೋ, ಯಾರು ಏನು ಹೇಳ? ಇಂಥ ಕ್ರಿಮಿನಲ್ಸ್ಗಳಿಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸರಿ. ಅವ್ನಿಗೇನು ಮಾಡ್ತೀನಿ ನೋಡ್ತಾರ. ಪ್ಲೀಸ್ ದಯವಿಟ್ಟು ನೀವು ಈ ವಿಷಯದ ತಲೆ ಹಾಕಬೇಡಿ. ಹಾಗಂತ ಕ್ರಿಮಿನಲ್ ನಿಮಗೆ ಹೆದರ್ಸದ್ನ? ಇಲ್ಲ, ಈಗಾಗಲೇ ನಿಮ್ಮ ಡಿಪಾರ್ಟ್ಮೆಂಟ್ನವರು ಕೃಷ್ಣನ ಹುಡ್ಕೋದಕ್ಕೆ ಶುರು ಮಾಡಿ ಏನು ರಿಸಲ್ಟ್ ಕೊಟ್ಟಿದ್ದಾರೆ ಹೇಳಿ. ಮತ್ತೆ ಗೀತಿನ ವಿಷಯದಲ್ಲಿ ನೀವು ತಲೆ ಹಾಕಿದ್ರೆ ಅವಳಿಗೆ ಅಪಾಯ ಆಗೋದಂತೂ ಗ್ಯಾರಂಟಿ. ಹಾಗಂತ ಅವ್ನು ಕೇಳಿದಷ್ಟು ಹಣನ ನಾವು ಕೊಡೋಕ್ಕಾಗತ್ತ? ಹೌದು ತಾತ, ನನಗೆ ಅಕ್ಕನಿಗಿಂತ ದುಡ್ಡು ಮುಖ್ಯ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ ಅಜ್ಜಿ. ಹೇಗಾದ್ರೂ ಮಾಡಿ ಆ ಒಂದು ಕೋಟಿನ ಅರೇಂಜ್ ಮಾಡಿ ಅವನು ಕೊಟ್ಬಿಟ್ಟು ಅಕ್ಕನ ಬಿಡಿಸ್ಕೊಂಡು ಬರ್ತೀನಿ. ಹಾಗಾದ್ರೆ ಅದು ಏನು ಮಾಡ್ತೀಯೋ ನೀನೇ ಮಾಡ್ಕೋ. ಬೇಡ, ದಯವಿಟ್ಟು ನೀವು ಈ ವಿಷಯದಲ್ಲಿ ತಲೆ ಹಾಕಬೇಡಿ. ನನಗೆ ನನ್ನ ಅಕ್ಕನ ಪ್ರಾಣ ಮುಖ್ಯ, ಬೇರೆ ಏನೂ ಅಲ್ಲ. ಪ್ಲೀಸ್ ಅಂಜಲಿ. ಕಾರ್ತಿಕ್, ಗೀತನ್ನ ಕಿಡ್ನಾಪ್ ಮಾಡಿದ್ದವನು ಈಗ ಫೋನ್ ಮಾಡಿದ್ದ. ಕಿಡ್ನಾಪ್ ಮಾಡಿದವನು ಫೋನ್ ಮಾಡಿದ್ನ? ಏನು ಹೇಳಿದ? ಅವನು 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಕಾರ್ತಿಕ್. ಹೇಗೆ ಅರೇಂಜ್ ಮಾಡಬೇಕು, ಎಲ್ಲಿ ಅರೇಂಜ್ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಕಾರ್ತಿಕ್ ಪ್ಲೀಸ್, ನನಗೋಸ್ಕರ 1 ಕೋಟಿ ರೂಪಾಯಿನ ಅರೇಂಜ್ ಮಾಡ್ಕೊಡೋದಕ್ಕಾಗತ್ತಾ? ಆದಷ್ಟು ಬೇಗ ನಾನು ಅದನ್ನು ರಿಟರ್ನ್ ಮಾಡಿಬಿಡ್ತೀನಿ ಕಾರ್ತಿಕ್. ಕಾರ್ತಿಕ್ ಪ್ಲೀಸ್, ನನಗೆ ನನ್ನ ಅಕ್ಕ ಬೇಕು. ನನಗೆ ನನ್ನ ಅಕ್ಕ ಮುಖ್ಯ ಕಾರ್ತಿಕ್ ಪ್ಲೀಸ್. ನೀವೇನು ಯೋಚನೆ ಮಾಡ್ಬೇಕು, ಮಿಕ್ಕಿದ ವಿಷಯ ಎಲ್ಲ ನಾನು ನೋಡ್ಕೋತೀನಿ. ಕಿಡ್ನಾಪ್ ಮಾಡಿದಾರೆ ಅಂತ ಹೇಳಿದ್ನಲ್ಲ. ಹೌದು,
ಹೇಳಿದ್ದೆ? ಆ ಕಿಡ್ನಾಪರ್ 1 ಕೋಟಿ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ನಮ್ಮ ಹತ್ರ ಇರೋ ಹಣ ಕೊಟ್ಟು ಬಿಡಿಸ್ಕೊಂಬರೋಣ ಅಂತ. ಆ ಗೀತಾ ಯಾರು? ಅವಳಿಗೋಸ್ಕರ ನಾವ್ ಯಾಕೆ 1 ಕೋಟಿ ಕೊಡ್ಬೇಕು? ಹಣ ಏನ್ ಮರದಲ್ಲಿ ಬೆಳೆಯುತ್ತಾ? 1,000, 2,000 ಅಷ್ಟಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ನಿಜ. ಹಾಗಂತ ಕೋಟಿ ಗಂಟಲೆ ಹೀಗೆ ಸುರಿತಾ ಹೋದ್ರೆ ನಾಳೆ ನಾವ್ ಬೀದಿಗೆ ಬರಬೇಕಾಗತ್ತೆ. ಅಕ್ಕ ಗೀತಾ, ಈ ಮನೆ ಸೊಸಿ ಆಗೋದು ಅವಳಿಗೆ 1 ಕೋಟಿ ಖರ್ಚು ಮಾಡೋದ್ರಿಂದ ಏನ್ ತಪ್ಪು? ಅವಳಿಗೆ ಆಪತ್ತಲ್ಲಿದೆ. ಏನು ಅವಳನ್ನ ಮದ್ವೆ ಆಗ್ತೀಯಾ? ಸರಿ, ಅವಳು ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಗ್ಯಾರಂಟಿ ಆಗಿ ಹೇಳಿದಳ? ನೀನೇನೋ ಸುಲಭವಾಗಿ ಹೇಳ್ಬಿಟ್ಟೆ ಅವಳಿಗೆ 1 ಕೋಟಿ ಕೊಡೋಣ ಅಂತ. ಆದ್ರೆ ಈ ಆಸ್ತಿನ ಮಾಡ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಗೊತ್ತಾ? ಇಡೀ ನನ್ನ ಜೀವನನೇ ತೆಗೆದಿದ್ದೀನಿ. ಸ್ವಲ್ಪ ಕಷ್ಟ ಪಡೆದಿರೋ ಹಾಗೆ ನಾನು ಸಾಕಿರೋದು. ನೀನ್ ಮಾತ್ರ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಕಂಪ್ನಿಗೋಸ್ಕರ ಕಷ್ಟಪಟ್ಟಿದ್ದೀನಿ. ನೀನು ಕಷ್ಟಪಟ್ಟಿದ್ಯಾ? ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಬೀದಿಲಿ ಹೋಗೋರ್ಗೆಲ್ಲ ಕೋಟಿ ಕೋಟಿ ಸುರಿಬೇಕು ಅಂತೀಯಾ? ಹೌದು, ಈಗ ನನಗೆ ಹಣದ ಅಗತ್ಯ ಇದೆ. ಈಗ ನೀನು ಕೊಡ್ತೀಯಾ ಇಲ್ವೋ ಅದನ್ನ ಹೇಳು. ಹೌದಾ, 1 ನಿಮಿಷ. ಎಲ್ಲ ನೀನ್ ಬಂದಿರೋ ಲೆಕ್ಕ. ನನ್ನ ಹೆಸರಿನಲ್ಲಿ 1 ಪೈಸಾನು ಇಲ್ಲಪ್ಪ, ಎಲ್ಲ ನಿನ್ನ ಹೆಸರಿನಲ್ಲೇ ಇದೆ. ನೀನೇ ಇಟ್ಕೋ. ಯಾರಿಗೋಸ್ಕರ ಇದನ್ನೆಲ್ಲ ಮಾಡಿರೋದು? ನಿನ್ಗೋಸ್ಕರ ತಾನು ಇಟ್ಕೋ. ಎಲ್ಲಾನು ನೀನೇ ಇಟ್ಕೋ. ನನ್ಗೇನು ಬೇಕಾಗಿದೆ? ಅಕ್ಕ ನೀನೇನೇ ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿ ಇಲ್ಲ. ನನಗೀಗ ದುಡ್ಡು ಬೇಕು. ನನಗೆ ದುಡ್ಡೇನೆ ಮುಖ್ಯ. ಯಾರು ಮೂರ್ನೇರ್ಗೋಸ್ಕರ ನನ್ನ ಮನೆ ಬಂದೋರ್ಗೋಸ್ಕರ ಲೆಕ್ಕ ಕೇಳೋನಾಗ್ಬಿಟ್ಟಿಯಾ? ಹೌದಪ್ಪ ಹೌದು, ಚಿಕ್ಕದ್ರಿಂದ ಸಾಕಿ ಬೆಳೆಸೋಳು ನಾನಲ್ವಾ. ಹೇಳ್ತೀಯಾ ಕೇಳ್ದೆ ಬಿಡ್ತೀಯಾ? ಯಾರಿಗೋಸ್ಕರ ಯಾತಿನೆಲ್ಲ ಮಾಡಿರೋದು? ನಿನ್ಗೋಸ್ಕರ ತಾನೆ? ನನಗೇನು ಗಂಡನ ಮನೇನ ಮಕ್ಕಳ ಯಾತಿನೆಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ? ನೀನೇ ಇಟ್ಕೋ, ನನಗೇನು ಬೇಕಾಗಿಲ್ಲ. ಬೇಕಾಗಿರೋದು 2 ಊಟ ನನ್ನ ಜೊತೆ ಬಟ್ಟೆ, ಅದು ನೀನು ಕೊಡಲ್ಲ ಅಂತ್ಯಾ? ಬಟ್ಟೆ ಕೊಡ್ತೀಯ? ಎಲ್ಲ ನೀನೇ ಇಟ್ಕೋ, ನನಗೇನು ಬೇಕಾಗಿಲ್ಲ. ಸಾವಿಕಾ ನನಗೆ ಕೇಳಿಸ್ಬಿಡಕ್ಕ, ನಾನೇನು ಮಾತಾಡ್ತಿದ್ದೀನಂತ 1 ನಿಮಿಷ ನನಗೆ ಅರ್ಥ ಆಗಲಿಲ್ಲ. ಕೇತಿನ ಮೇಲೆ ಪ್ರೀತಿಗೆ ನನಗೇನೇನೋ ಮಾತಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಕ್ಕ, ಚಿಕ್ಕನಿಂದ ನನ್ನ ಎತ್ತಿ ಬೆಳೆಸಿ ಸಾಕ್ತೋಳು ನೀನು. ನಿನಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ. ಏನು ಮಾಡ್ತಾ ಇದ್ದೀಯ ಕಾರ್ತಿಕ್ ಹೇಳು. ಕ್ಷಮೆ ಕೇಳುವಂಥ ತಪ್ಪು ನೀನೇನು ಮಾಡಿಲ್ಲ. ನೀನೇನು ಅಂತದ್ದು ಕೇಳ್ಬಾರ್ದು ಕೇಳ್ಬಿಟ್ಟೆ. ನಾನೇ ಆವಿಷ್ಟಲ್ಲಿ ದುಡುಕಿ ನಿನ್ನ ಮನ್ಸು ನೋವಾಗಿ ನೋವು ಮಾತಾಡ್ಬಿಟ್ಟೆ. ಸರಿ ಹೋಗಿ ಫ್ರೆಶ್ ಆಗ್ಬಿಟ್ಟು ಬಾ, ಊಟ ರೆಡಿ ಮಾಡ್ತೀನಿ. ನನ್ನ ಮನಸ್ಸಲ್ಲಿರೋದು ನಿಜ, ಆದ್ರೆ ಈಗ ನಾವು ಮದ್ವೆ ಆಗಕ್ಕಾಗೋದಿಲ್ಲ. ಗೀತಾ, ನಾನು ನಿನ್ನ ಮನಸ್ಸಲ್ಲಿದ್ದೀನಿಲ್ಲ ಅಷ್ಟೇ ಸಾಕು. ನಾನು ಅದ್ರ ಬಗ್ಗೆ ಎಲ್ಲ ಚಿಂತೆ ಪಡ್ತಾ ಇಲ್ಲ. ನೀವೆಲ್ಲೇ ಇದ್ರು ಸುಖವಾಗಿರ್ತೀನಿ.
ದುಡ್ಡು ಅರೇಂಜ್ ಆಯ್ತಾ? ಗೀತನ ಬಿಡಿಸ್ಕೊಂಡು ಬರ್ಬೋದಲ್ವಾ? ನಾನೇ ರೆಡಿ ಮಾಡ್ತೀನಿ ಅಂದ್ರೆ ಈಗೇನಾಯ್ತು? ಬೇರೆ ಯಾರಿಗೂ ಹೇಳಿದ್ದೆ ತಾತ, ಆದ್ರೆ ಅರೇಂಜ್ ಮಾಡೋದಕ್ಕಾಗಲಿಲ್ಲ. ಅದು ಹೇಗೆ ಮಾಡಿದ್ದು? ನೀನು ಕೇಳ್ತಾ ಇರೋದು 10-20 ಸಾವಿರ ಅಲ್ಲ, 1 ಕೋಟಿ. ಈಗ ದಿಢೀರ್ ಅಂತ ಕೇಳಿದ್ರೆ ಅವರಾದ್ರೆ ಹೇಗೆ ಹೊಂದಿಸ್ಕೋತಾರೆ? ತಾತ, ನಮ್ಮನೆ ಹೆಣ್ಮಗಳನ್ನ ನಾವು ಕಾಪಾಡೋದಕ್ಕೆ ಬೇರೆಯವ್ರ ಹತ್ರ ಕೈ ಚಾಚಬೇಕಾ? ಏನಮ್ಮ ನೀನ್ ಹೇಳ್ತಾ ಇರೋದು? 1 ಕೋಟಿ ರೂಪಾಯಿನ ನಾವು ಕೊಡ್ಬೇಕಾ? ಅಂಜಲಿ, ಅಷ್ಟೊಂದು ಹಣ ಹೇಗಮ್ಮ ನಮಗೆ ಹೊಂದಿಸೋದಕ್ಕೆ ಸಾಧ್ಯ? ನಿಮ್ಮ ಹತ್ರ ಇರೋದನ್ನೇ ಕೊಡಿ. ಹೇಳಿದ್ವಲ್ಲ, ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ. ಯಾಕಜ್ಜಿ ಸುಳ್ಳು ಹೇಳ್ತೀನಿ? ನಿಮ್ಮ ಹತ್ರ ದುಡ್ಡಿಲ್ಲದೆ ನನಗೆ ಹಾಸ್ಪಿಟ್ಲ್ ಕಟ್ಟಿಸ್ಕೊಡ್ತೀನಿ, ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಾ? ಆವಾಗೇನು ಇತ್ತಮ್ಮ, ಆದ್ರೆ ಈಗ ಇಲ್ವಲ್ಲ, ಏನ್ ಮಾಡೋದು? ಅಂದ್ರೆ ಏನ್ ತಾತ ನೀವ್ ಹೇಳೋದು? ನಿಮ್ ಹತ್ರ 1 ರೂಪಾಯಿಯೂ ಇಲ್ವಾ? ಇದೆ, ನಿನ್ನ ಮದುವೆಗಂತ 30 ಲಕ್ಷ ರೂಪಾಯಿ ಇದೆ. ಅದು ಬಿಟ್ರೆ ನಮ್ಮ ಹತ್ರ ಬೇರೆ ಏನು? ಸರಿ, ಹಾಗಾದ್ರೆ ಆ 30 ಲಕ್ಷ ಜೊತೆ 70 ಲಕ್ಷನ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ತಂದ್ಕೊಡಿ. ಅಲ್ಲಮ್ಮ, ಈ ವಯಸ್ಸಾದ ಕಾಲದಲ್ಲಿ ನಾವು ಎಲ್ಲೆಲ್ಲಿಂದ ಸಾಲ ತರೋದು? ಅದೆಲ್ಲ ಆಗದ ಮಾತು. ನೀವು ಎಲ್ಲೂ ಸಾಲಕ್ಕೆ ಅಂತ ಹೋಗ್ಬೇಡಿ. ಬೇರೆ ಏನ್ ಮಾಡ್ಬೇಕಂತೀಯ? ಅದು ಮನೆ ಮೇಲೆ ಲೋನ್ ತಗೊಳ್ಳೋಣ. ಲೋನ್ ತಗೊಂಡ್ರು ನೀನ್ ಅನ್ಕೊಂಡು ಹಣ ಸಿಗೋದಿಲ್ಲ ತಾತ. ಅದು ಈ ಮನೇನ ಮಾರ್ಬಿಡೋಣ. ನಾಳೆ ಬಾಡಿಗೆ ಮನೆ ಹೋದ್ರೆ ನೋಡಿದವರೆಲ್ಲ ಆಡ್ಕೊಳ್ಳೋದಿಲ್ವಾ? ಈ ಮನೆ ಹೆಣ್ಮಗಳು ಆಪತ್ತಲ್ಲಿದ್ದಾಳೆ, ಅದು ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಅಲ್ವಾ? ಸರಿ, ನಾಳೆ ಈ ಮನೆ ಯಾರಿಗೆ ಸೇರುತ್ತೆ? ನನಗೆ ತಾನೆ. ಇವತ್ತು ಈ ಮನೆನ ಮಾರ್ಬಿಟ್ಟು ಆ ಹಣ ನಾನು ಕೊಡ್ತೀನಿ. ಇಂಥ 4 ಮನೆನ ನಾನು ನಿಮಗೆ ಕಟ್ಟಿಸ್ಕೊಡ್ತೀನಿ. ಅಕ್ಕ ನಾನು ಕಳ್ಕೊಂಡ್ರೆ ಅವಳನ್ನ ಮತ್ತೆ ಪಡೆಯೋದಕ್ಕಾಗಲ್ಲ. ಇದಕ್ಕೂ ಮೀರಿ ನೀವು ಹಠ ಮಾಡ್ತೀನಿ ಅನ್ನೋದಾದರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅವಳೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳೇ ಇಲ್ಲ ಅಂದ್ಮೇಲೆ ಈ ಆಸ್ತಿ ತಗೊಂಡಾದ್ರೂ ಏನ್ ಮಾಡೋದು? ಕೊಟ್ಬಿಡಿ. ಸರಿ, ವಯಸ್ಸಾದ ಕಾಲದಲ್ಲಿ ನಾವು ಕಷ್ಟಪಡಬೇಕು ಅಂತ ನಿರ್ಧಾರ ಮಾಡಿ. ನಿನ್ನ ಆಸೆನ ನಾವು ನಿರಾಶೆ ಮಾಡ್ತೀವಿ. ಆಯ್ತಾ, ಈ ಮನೆನ ಮಾರಿ ನಿನಗೆ ಹಣ ಕೊಡ್ತೀನಿ.
ಯು ತಾತಾ.